Good morning, students. Today's class is on multiplication of matrices. Here now, two matrices we are going to take. A and B are two matrices. Is it possible to multiply them? Multiply madakagutta? Yes. If condition enu, number of columns in matrix A is equal to number of rows in matrix B, then only we can multiply A and B. Idu condition, multiplication ge condition. So multiplication of two matrices is possible if number of columns in the first matrix is equal to number of rows in the second matrix. For example, A is a matrix of order m cross p, and B is a matrix of order p cross n. Then multiplication of A and B is possible. So I will explain then how to multiply A and B, or how to find A into B. So I will explain by taking an example. So A into B yav tara madbeku annadanna one example tagondu heltini nodri. A annadu one matrix, I taken as A1 B1 C1 A2 B2 C2. What is the order? Order bardu bidri, eshtu ide order? 2 rows, 1 2 3 3 columns. A is a matrix of order 2 cross 3. B innondu matrix tagolri, x1 y1 x2 y2 x3 y3. What is the order? 3 rows, columns 1 2 2 columns 2 columns 3 rows 2 columns. B is a matrix of order 3 cross 2. So nodi condition satisfy agutte illa nodi. Number of columns in matrix A matrix alliro columns eshtidave? 3 ide. Whereas B matrix alliro rows eshtidave? 3 ide. So number of columns in matrix A is equal to number of rows in matrix B, so that we can multiply A and B. Iga A into B yav tara find out madodu torustini nodri. A into B is equal to, A is a matrix A1, B1, C1, A2, B2, C2 into B matrix X1, Y1, X2, Y2, X3, Y3. So, iga multiplication yav tara? Idu salpa different ide. Addition, subtraction tara alla. So, it is quite different. Yav tara andre, illi first row dalli, first matrix alli baro row gulna ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೋ ಕಾಲಮ್ಗಳ ಜೊತೆಗೆ ಮಲ್ಟಿಪ್ಲೈ ಮಾಡ್ರಿ. ರೋ ಇಂಟು ಕಾಲಮ್ ಯು ಹ್ಯಾವ್ ಟು ಮಲ್ಟಿಪ್ಲೈ. ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೋ ರೋಸ್ನ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೋ ಕಾಲಮ್ಸ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕರೆಸ್ಪಾಂಡಿಂಗ್ ರೋಸ್ ಮಲ್ಟಿಪ್ಲೈ ವಿತ್ ಕರೆಸ್ಪಾಂಡಿಂಗ್ ಕಾಲಮ್ಸ್. ಸೊ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್, ಸರಿನಾ? ಅದೇ ಥರ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ಸೊ ದಿಸ್ ಈಸ್ ದ ಫಸ್ಟ್ ರೋ ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಸೆಕೆಂಡ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿರಿ. ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ದಿಸ್ ಈಸ್ ಹೌ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಸಸ್. ಈಗ ಅದನ್ನು ಡೀಟೇಲಾಗಿ ತೋರಿಸ್ತೀನಿ ನೋಡಿರಿ. ಫಸ್ಟ್ ರೋ ಯಾವುದು? ಫಸ್ಟ್ ಮ್ಯಾಟ್ರಿಕ್ಸಲ್ಲಿರೋ ರೋ ತೊಗೋಬೇಕು, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ನ ತೊಗೋಬೇಕು. ಫಸ್ಟ್ ಮ್ಯಾಟ್ರಿಕ್ಸಲ್ಲಿರೋ ಫಸ್ಟ್ ರೋ ತೊಗೊಳ್ರಿ. ಫಸ್ಟ್ ರೋ ಯಾವುದು? A1 B1 C1. ಮಲ್ಟಿಪ್ಲೈ ದಿಸ್ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡಬೇಕು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲೈ ವಿತ್ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ಮಲ್ಟಿಪ್ಲೈ ವಿತ್ ಥರ್ಡ್ ಎಲಿಮೆಂಟ್, ಆ್ಯಡ್ ದ ಪ್ರಾಡಕ್ಟ್ಸ್
ಟು ಗೆಟ್ ಎನ್ ಎಲಿಮೆಂಟ್ ಒಂದು ಎಲಿಮೆಂಟ್ ಸಿಗುತ್ತೆ, ಒಂದು ನಂಬರ್ ಸಿಗುತ್ತೆ. ಎ ಒನ್ ಇಂಟು ಎಕ್ಸ್ ಒನ್ ಪ್ಲಸ್ ಬಿ ಒನ್ ಇಂಟು ಎಕ್ಸ್ ಟು ಪ್ಲಸ್ ಸಿ ಒನ್ ಇಂಟು ಎಕ್ಸ್ ತ್ರೀ. ದಿಸ್ ಗಿವ್ಸ್ ಫಸ್ಟ್ ನಂಬರ್ ಆಫ್ ಫಸ್ಟ್ ರೋ ಇನ್ ದ ಪ್ರಾಡಕ್ಟ್ ಎ ಬಿ. ಸೊ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಯಾವ ಥರ ಮಲ್ಟಿಪ್ಲಿಕೇಶನು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ದೆನ್ ಆ್ಯಡ್ ದ ಪ್ರಾಡಕ್ಟ್ಸ್. ನೆಕ್ಸ್ಟ್ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿರಿ. ಸೇಮ್ ಟೈಪ್ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿರಿ. ಪೊಸಿಷನ್ ಸೇಮ್ ಇರಬೇಕು. ಇಲ್ಲಿ ಫಸ್ಟ್ ಎಲಿಮೆಂಟ್ ತೊಗೊಂಡ್ರೆ ಇಲ್ಲೂ ಫಸ್ಟ್ ಎಲಿಮೆಂಟೇ ತೊಗೋಬೇಕು. ಸೆಕೆಂಡ್ ಎಲಿಮೆಂಟ್ನ ಸೆಕೆಂಡ್ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ಥರ್ಡ್ ಎಲಿಮೆಂಟ್ನ ಥರ್ಡ್ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ಆ್ಯಡ್ ದ ಪ್ರಾಡಕ್ಟ್ಸ್. ಫಸ್ಟ್ ಎಲಿಮೆಂಟ್ ಎ ಒನ್ ಇಂಟು ವೈ ಒನ್, ಇದು ಫಸ್ಟ್ ರೋ. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ತೊಗೊಂಡು ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಎ ಇಂಟು ಬಿನಲ್ಲಿ ಫಸ್ಟ್ ರೋ ಆಗಿ ಬರೀಬೇಕು. ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದಿರಿ, ನೆಕ್ಸ್ಟ್ ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ, ಅದನ್ನು ರೋನಲ್ಲೇ ಬರೀಬೇಕು. ಸೊ ರೋ ಇಟ್ ಬಿಕಮ್ಸ್ ಫಸ್ಟ್ ರೋ. ಎ ಒನ್ ಇಂಟು ವೈ ಒನ್ ಪ್ಲಸ್ ಬಿ ಒನ್ ಇಂಟು ವೈ ಟು ಪ್ಲಸ್ ಸಿ ಒನ್ ಇಂಟು ವೈ ತ್ರೀ. ಸೊ ದಿಸ್ ಕಂಪ್ಲೀಟ್ಸ್ ಫಸ್ಟ್ ರೋ. ಫಸ್ಟ್ ರೋ ಇಲ್ಲಿಗೆ ಕಂಪ್ಲೀಟ್ ಆಯಿತು. ದೀಸ್ ಆರ್ ದಿ ನಂಬರ್ಸ್ ಆಫ್ ಫಸ್ಟ್ ರೋ, ನಂಬರ್ಸ್ ಅಥವಾ ಎಲಿಮೆಂಟ್ಸ್. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ತೊಗೊಂಡು ಮಲ್ಟಿಪ್ಲೈ ಮಾಡಿದರೆ ರೈಟ್ ಆ್ಯಸ್ ಫಸ್ಟ್ ರೋ. ಫಸ್ಟ್ ರೋ ಫಸ್ಟ್ ರೋ. ನೆಕ್ಸ್ಟ್ ಟೇಕ್ ದಿ ಸೆಕೆಂಡ್ ರೋ. ಸೆಕೆಂಡ್ ರೋ ಯಾವುದು? ಎ ಟು ಬಿ ಟು ಸಿ ಟು. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋನೇ ತೊಗೋಬೇಕು. ಸೆಕೆಂಡ್ ರೋ ಎ ಟು ಬಿ ಟು ಸಿ ಟು ಸಿಮಿಲರ್ಲಿ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಸೊ ಎ ಟು ಇಂಟು ಎಕ್ಸ್ ಒನ್ ಪ್ಲಸ್ ಬಿ ಟು ಇಂಟು ಎಕ್ಸ್ ಟು ಪ್ಲಸ್ ಸಿ ಟು ಇಂಟು ಎಕ್ಸ್ ತ್ರೀ. ಸೆಕೆಂಡ್ ಕಾಲಮ್ನ ಫಸ್ಟ್ ರೋ ಜೊತೆಗೆ ಸೆಕೆಂಡ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿರಿ. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ಎ ಟು ಇಂಟು ವೈ ಒನ್ ಪ್ಲಸ್ ಬಿ ಟು ಇಂಟು ವೈ ಟು ಪ್ಲಸ್ ಸಿ ಟು ಇಂಟು ವೈ ತ್ರೀ. ಸೊ ದಿಸ್ ಕಂಪ್ಲೀಟ್ಸ್ ಸೆಕೆಂಡ್ ರೋ. ಸೊ ದಿಸ್ ಕಂಪ್ಲೀಟ್ಸ್ ಮಲ್ಟಿಪ್ಲಿಕೇಶನ್. ಯಾಕೆ ಇಲ್ಲಿ ಇನ್ನೊಂದು ರೋ ಇಲ್ಲ ನಾನು ಬರೀಲಿಕ್ಕೆ? ಸೊ ದಟ್ ಈಸ್ ವೈ ಇಟ್ ಕಂಪ್ಲೀಟ್ಸ್ ಮಲ್ಟಿಪ್ಲಿಕೇಶನ್. ದಿಸ್ ಈಸ್ ಹೌ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಸಸ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನಂಬರ್ ಆಫ್ ಕಾಲಮ್ಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸ್. ದೆನ್ ಓನ್ಲಿ ವಿ ಕ್ಯಾನ್ ಫೈಂಡ್ ದ ಪ್ರಾಡಕ್ಟ್. ಸೊ ಇಯರ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಇಂಟು ಬಿ ಈಸ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ. ಹೌ ಟು ಮಲ್ಟಿಪ್ಲೈ? ಮಲ್ಟಿಪ್ಲೈ ರೋ ಇಂಟು ಕಾಲಮ್. ರೋ ಇಂಟು ಕಾಲಮ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ಥರ? ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋಗಳನ್ನ ತೊಗೋಬೇಕು, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ತೊಗೋಬೇಕು. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಬರೋ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ದಟ್ ಗಿವ್ಸ್ ಫಸ್ಟ್ ನಂಬರ್ ಆಫ್ ಫಸ್ಟ್ ರೋ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ದಟ್ ಗಿವ್ಸ್ ದಿ ಸೆಕೆಂಡ್ ನಂಬರ್ ಆಫ್ ಫಸ್ಟ್ ರೋ. ಸೆಕೆಂಡ್ ನಂಬರ್ ಆಫ್ ಫಸ್ಟ್ ರೋ. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ದಟ್ ಗಿವ್ಸ್ ದಿ ಫಸ್ಟ್ ನಂಬರ್ ಆಫ್ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ರೋ. ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ದಟ್ ಗಿವ್ಸ್ ದಿ ಸೆಕೆಂಡ್ ಎಲಿಮೆಂಟ್ ಆಫ್ ಸೆಕೆಂಡ್ ರೋ. ದಿಸ್ ಈಸ್ ಔಟ್ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಸಸ್. ಸೊ ಇಯರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್ ಬೈ ಟೇಕಿಂಗ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಬೇರೆ ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ನೋಡೋಣಂತೆ. ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಇಲ್ಲಿ. ಇಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು, ಎ ಮ್ಯಾಟ್ರಿಕ್ಸ್ ತೊಗೊಳ್ತಾ ಇದ್ದೀನಿ. ಎ ಈಸ್ ಎ ಮ್ಯಾಟ್ರಿಕ್ಸ್, ಟೇಕ್ ತ್ರೀ ಮೈನಸ್ ಟು ಫೋರ್ ಮೈನಸ್ ಒನ್, ಇಟ್ ಈಸ್ ಎ ಮ್ಯಾಟ್ರಿಕ್ಸ್, ಸಿಂಪಲ್ ಮ್ಯಾಟ್ರಿಕ್ಸ್. ಫೈಂಡ್ ಎ ಸ್ಕ್ವಯರ್, ಇಟ್ ಈಸ್ ಆಸ್ಕ್ ಟು ಫೈಂಡ್ ಎ ಸ್ಕ್ವಯರ್. ಸೊ ವಾಟ್ ಯು ಮೀನ್ ಬೈ ಎ ಸ್ಕ್ವಯರ್? ಎ ಸ್ಕ್ವಯರ್ ಅಂದರೆ ಏನು? ಎ ಸ್ಕ್ವಯರ್ ಅಂದರೆ ಎ ಇಂಟು ಎ ಈಸ್ ಈಕ್ವಲ್ ಟು ಎ ಸ್ಕ್ವಯರ್. ಎ ಇಂಟು ಎನ ಎ ಸ್ಕ್ವಯರ್ ಅಂತ ಬರಿತೀವಿ. ವಾಟ್ ಈಸ್ ಎ? ತ್ರೀ ಮೈನಸ್ ಟು ಫೋರ್ ಮೈನಸ್ ಒನ್ ಇಂಟು ವಾಟ್ ಈಸ್ ಎ?
again 3 minus 2, 4 minus 1. A into A is A square. A na A jathege multiply maadre. Yav tara multiplication maadbeku? Row into column. So first row yavadu 3 minus 2. Multiply with the first column 3, 4. Nodri first number 3 into 3 plus second number minus 2 into 4. This is the first element of first row. Next, first row multiply with the second column 3 into minus 2 plus minus 2 into minus 1. That is the second element of first row. This completes first row. Next, take second row, multiply with first column 4 into 3 plus minus 1 into 4. That is the first element of second row. Next, second row, multiply with the second column 4 into minus 2 plus minus 1 into minus 1. So simplify, 3 3 is 9 plus minus 2 into 4 minus 2 minus 2 4 is 8 minus 8. 3 into minus 2 minus 6 plus minus 2 into minus 1 2 plus 2. Next, 4 3 is 12 plus 1 into 4 4 minus 4 it is 4 2 is 8 minus 8 plus minus 1 into minus 1 plus 1. So that A square is 9 minus 8 1 minus 6 plus 2 minus 4. 12 minus 4 8 minus 8 plus 1 minus 7. That is how to multiply two matrices. So we'll give different examples on this multiplication. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಳ್ಳೋಣಂತೆ. ಸೊ ಯಾವುದು ಅಂತ ತೋರಿಸ್ತೀನಿ ನೋಡ್ರಿ. ಇಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು, ಇಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 ಮೈನಸ್ 1 3 4 ಫೈಂಡ್ ಎ ಇಂಟು ಎ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಕಲ್ತಿದ್ದೀರಲ್ಲ ಲಾಸ್ಟ್ ಕ್ಲಾಸಲ್ಲಿ. ಸೊ ಟ್ರಾನ್ಸ್ಪೋಸ್ ಏನಾಗುತ್ತೆ ಹೇಳ್ರಿ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂದರೆ ಅದರದ್ದು ಟ್ರಾನ್ಸ್ಪೋಸ್ ಯಾವ ಥರ ಬರೀಬೇಕು? Simply interchange rows and columns. Write first row as first column, second row as second column. You are getting the transposed matrix A dash. Illi navu A into A dash find out maadbeku. A is a matrix 2 minus 1 3 4. A dash is a matrix 2 3 minus 1 4. Multiply them. Row into column. Row into column na multiply maadre. First row multiply with first column. 2 into 2 4. Illi nan direct age aa product na baritta idini. Last problem alli detail age baridide. Iga direct age product bariri. Plus minus 1 into minus 1 plus 1. Next, first row multiply with the second column 2 into 3 6 plus minus 1 into 4 minus 4. That completes first row. Next, second row multiply with first column 3 into 6 2 6 plus 4 into minus 1 minus 4. Second row multiply with the second column 3 into 3 9 plus 4 into 4 16. Simplified, 4 plus 1 5, 6 minus 4 2, 6 minus 4 2, 9 plus 16 25. That is the product A into A transpose. Next, one more example I will give you. If matrix A is equal to 2, 4, 3, 1 and matrix B is equal to 2, 3, 1, 4, 1, 2. Find A into B.
ಆರ್ಡ್ರ್ ಬೇರೆ ಬೇರೆ ಇದೆ ನೋಡಿರಿ. ಸೊ ವಾಟ್ ಈಸ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ? ಟೂ ಇಂಟು ಟೂ. ವಾಟ್ ಈಸ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ? ಟೂ ಇಂಟು ತ್ರೀ. ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆನಾ? ನಂಬರ್ ಆಫ್ ಕಾಲಮ್ಸ್ ಇನ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ಬಿ. ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಎ ಇಂಟು ಬಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಎ ಈಸ್ ಟೂ ಫೋರ್ ತ್ರೀ ಒನ್ ಮ್ಯಾಟ್ರಿಕ್ಸ್ ಇಂಟು ಬಿ ಈಸ್ ಟೂ ತ್ರೀ ಒನ್ ಫೋರ್ ಒನ್ ಟೂ. ಮಲ್ಟಿಪ್ಲೈ ಮಾಡಿ ರೋ ಇಂಟು ಕಾಲಮ್. ರೋ ಇಂಟು ಕಾಲಮ್ ವೈಸ್ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ರಿ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಟೂ ಇಂಟು ಟೂ ಫೋರ್ ಪ್ಲಸ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್. ನೆಕ್ಸ್ಟ್ ಮಲ್ಟಿಪ್ಲೈ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. ಟೂ ಇಂಟು ತ್ರೀ ಸಿಕ್ಸ್ ಪ್ಲಸ್ ಫೋರ್ ಇಂಟು ಒನ್ ಫೋರ್. ನೆಕ್ಸ್ಟ್ ಮಲ್ಟಿಪ್ಲೈ ಫಸ್ಟ್ ರೋ ವಿತ್ ಥರ್ಡ್ ಕಾಲಮ್. ನೋಡಿರಿ ಮೂರನೇ ಕಾಲಮ್ ಬಂತಿದ್ವಿ, ಹಾಗಾಗಿ ಇನ್ನೊಂದು ಎಲಿಮೆಂಟ್ ಫಸ್ಟ್ ರೋದಲ್ಲಿ ಇನ್ನೊಂದು ಎಲಿಮೆಂಟ್ ಬರುತ್ತೆ. ಟೂ ಫೋರ್ ಮಲ್ಟಿಪ್ಲೈ ವಿತ್ ಒನ್ ಟೂ. ಟೂ ಇಂಟು ಒನ್ ಟೂ ಪ್ಲಸ್ ಫೋರ್ ಇಂಟು ಟೂ ಏಯ್ಟ್. ದಟ್ ಈಸ್ ದ ಫಸ್ಟ್ ರೋ. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ತ್ರೀ ಇಂಟು ಟೂ ಸಿಕ್ಸ್ ಪ್ಲಸ್ ಒನ್ ಇಂಟು ಫೋರ್ ಫೋರ್. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್. ತ್ರೀ ಇಂಟು ತ್ರೀ ನೈನ್ ಪ್ಲಸ್ ಒನ್ ಇಂಟು ಒನ್ ಒನ್. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಥರ್ಡ್ ಕಾಲಮ್. ತ್ರೀ ಇಂಟು ಒನ್ ತ್ರೀ ಪ್ಲಸ್ ಒನ್ ಇಂಟು ಟೂ ಟೂ. ಸೊ ದಟ್ ಎ ಇಂಟು ಬಿ ಈಸ್ ಸಿಕ್ಸ್ಟೀನ್ ಪ್ಲಸ್ ಫೋರ್ ಟ್ವೆಂಟಿ, ಸಿಕ್ಸ್ ಪ್ಲಸ್ ಫೋರ್ ಟೆನ್, ಏಟ್ ಪ್ಲಸ್ ಟೂ ಟೆನ್, ಸಿಕ್ಸ್ ಪ್ಲಸ್ ಫೋರ್ ಟೆನ್, ನೈನ್ ಪ್ಲಸ್ ಒನ್ ಟೆನ್, ತ್ರೀ ಪ್ಲಸ್ ಟೂ ಫೈವ್. ದಿಸ್ ಈಸ್ ಹೌ ಟು ಫೈಂಡ್ ಎ ಇಂಟು ಬಿ. ಇದು ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಿಸಸ್. ಎನಿ ಟೂ ಮ್ಯಾಟ್ರಿಸಸ್, ಯಾವುದಾದ್ರೂ ಆರ್ಡರ್ ಇರ್ಬೋದು, ಇಂಥದ್ದೇ ಆರ್ಡರ್ ಆಗಬೇಕು ಅಂತ ಏನಿಲ್ಲ. ಎನಿ ಟೂ ಮ್ಯಾಟ್ರಿಸಸ್, ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಿಮಗೆ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡೋದು ಅಂತ ಹೇಳಿದೆ. ರೋ ಇಂಟು ಕಾಲಮ್ ವೈಸೇ ಮಲ್ಟಿಪ್ಲೈ ಮಾಡಬೇಕು. ಕಮ್ ಟು ದಿ ನೆಕ್ಸ್ಟ್ ಇನ್ ದಿಸ್ ಮ್ಯಾಟ್ರಿಸಸ್. ಯಾವುದು? ಇನ್ವರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಐ ಥಿಂಕ್ ಇನ್ವರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್, ಐ ವಿಲ್ ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್. ಯಾಕೆ ಅಂದರೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಇರೋ ಪ್ರಾಬ್ಲಮ್ಗಳು ಇಲ್ಲಿ ಬರ್ತವೆ. ಸೊ ನೋಡಿ, ಇದೊಂದು ಪ್ರಾಬ್ಲಮ್ ಇದೆ. ಫೈಂಡ್ ಎಕ್ಸ್ ಇಫ್ ಮ್ಯಾಟ್ರಿಕ್ಸ್ ಫೈವ್ ಮೈನಸ್ ಒನ್ ಟೂ ಇಂಟು ಫೋರ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಫಿಫ್ಟೀನ್. ಪ್ರಾಬ್ಲಮ್ ಈಸ್ ಆಸ್ಕ್ ಲೈಕ್ ದಿಸ್. ಈ ಥರ ಪ್ರಾಬ್ಲಮ್ ಕೇಳ್ತಾರೆ. ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಪ್ರಾಬ್ಲಮ್ಸ್. ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಿಸ್ ಎ, ಬಟ್ ಪ್ರಾಬ್ಲಮ್ಸ್ ಆರ್ ನಾಟ್ ಸೇಮ್ ಟೈಪ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಫಸ್ಟ್ ಇದೊಂದು ಮ್ಯಾಟ್ರಿಕ್ಸು, ಇದೊಂದು ಮ್ಯಾಟ್ರಿಕ್ಸು, ಅದನ್ನು ನೀವು ತಿಳ್ಕೊಬೇಕು. ಫೈವ್ ಮೈನಸ್ ಒನ್ ಟೂ ಅನ್ನೋದೇ ಒಂದು ಮ್ಯಾಟ್ರಿಕ್ಸು. ನಿಮಗೆ ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್ ಹೇಳಿದ್ದೀನಿ, ಇದು ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ ಹೇಳ್ರಿ? ರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಫೋರ್ ಎಕ್ಸ್ ಒನ್ ಅನ್ನೋದೇ ಒಂದು ಮ್ಯಾಟ್ರಿಕ್ಸ್, ಅದು ಕಾಲಮ್ ಮ್ಯಾಟ್ರಿಕ್ಸ್. ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ಥರ ಅಂತ ಹೇಳಿದೆ? ರೋ ಇಂಟು ಕಾಲಮ್, ಎಕ್ಸಾಕ್ಟ್ ಅದೇ ಫಾರ್ಮುಲೆ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಅಂತ ರೈಟ್ ಸೈಡಲ್ಲಿ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಫೈವ್ ಮೈನಸ್ ಒನ್ ಟೂ ಇಂಟು ಫೋರ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಅಂತ ಅವ್ರು ಕೊಟ್ಟಿದ್ದಾರೆ. ಈಗ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಫಸ್ಟ್ ಎಲಿಮೆಂಟ್ ಫೈವ್ ಇಂಟು ಫೋರ್ ಟ್ವೆಂಟಿ ಪ್ಲಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಟೂ ಇಂಟು ಒನ್ ಟೂ. ಇಲ್ಲಿಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನೇ ಕಂಪ್ಲೀಟ್ ಆಯಿತು. ಯಾಕೆ? ಇದು ರೋ ಮ್ಯಾಟ್ರಿಕ್ಸ್, ಇದು ಕಾಲಮ್ ಮ್ಯಾಟ್ರಿಕ್ಸ್. ರೋ ಇಂಟು ಕಾಲಮ್ ಕಂಪ್ಲೀಟೆಡ್. ದಟ್ ಈಸ್ ಈಕ್ವಲ್ ಟು ಫಿಫ್ಟೀನ್. ನಿಮಗೆ ಇನ್ನೊಂದು ರೋ ಇಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ, ಈ ಕಡೆಗೆ ಇನ್ನೊಂದು ಕಾಲಮ್ ಇಲ್ಲ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕ್ಕೆ. ಇರೋದೇ ಒಂದು ಕಾಲಮು, ಒಂದು ರೋ, ಒಂದು ಕಾಲಮ್. ರೋ ಇಂಟು ಕಾಲಮ್ ಮಾಡಿದರೆ ಮುಗಿದೋಯ್ತು ಮಲ್ಟಿಪ್ಲಿಕೇಶನ್. ದಟ್ ಈಸ್ ಈಕ್ವಲ್ ಟು ಫಿಫ್ಟೀನ್. ಇದನ್ನು ಸಿಂಪ್ಲಿಫೈ ಮಾಡಿರಿ. ಟ್ವೆಂಟಿ ಪ್ಲಸ್ ಟು ಟ್ವೆಂಟಿ ಟೂ ಆಗುತ್ತೆ, ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಆಯಿತು. ಸೊ ಈ ಟ್ವೆಂಟಿ ಟೂನ ರೈಟ್ ಸೈಡಿಗೆ ತೊಗೊಂಬಂದರೆ ಮೈನಸ್ ಟ್ವೆಂಟಿ ಟೂ ಆಗುತ್ತೆ. ಫಿಫ್ಟೀನ್ ಮೈನಸ್ ಟ್ವೆಂಟಿ ಟೂ ಅಂದರೆ ಮೈನಸ್ ಸೆವೆನ್. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಸೆವೆನ್.
ಸೊ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ ಕೊಡ್ತೀನಿ ನೋಡ್ರಿ. ಇಫ್ ಎ ಇಸ್ ಈಕ್ವಲ್ ಟು 1032 ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು 3521 ವೆರಿಫೈ ಎ ಇಂಟು ಬಿ ನಾಟ್ ಈಕ್ವಲ್ ಟು ಬಿ ಇಂಟು ಎ ವೆರಿಫೈ ಚೆಕ್ ಮಾಡ್ಕೊಳ್ರಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎನಾ ಅಥವಾ ನಾಟ್ ಈಕ್ವಲ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು ಬಿಕಾಸ್ ದೆ ಮೇ ಬಿ ಈಕ್ವಲ್ ದೆ ಮೇ ನಾಟ್ ಬಿ ಈಕ್ವಲ್ ಎ ಇಂಟು ಬಿ ಕೊಟ್ಟಿದ್ದೆ ಎ ಬಿ ಕೊಟ್ಟಿದ್ದಾರೆ ಎ ಏನು ಎ ಇಸ್ ಎ ಮ್ಯಾಟ್ರಿಕ್ಸ್ 1032 ವೆರ್ ಆಸ್ ಬಿ ಇಸ್ ಎ ಮ್ಯಾಟ್ರಿಕ್ಸ್ 3521 ಫಸ್ಟ್ ಎ ಇಂಟು ಬಿ ಫೈಂಡ್ ಔಟ್ ಮಾಡಿರಿ ಎ ಇಂಟು ಬಿ ಮಲ್ಟಿಪ್ಲೈ ರೋ ಇಂಟು ಕಾಲಮ್ ವೈಸ್ ಸೊ 1 × 3 ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 1 × 3 3 ಪ್ಲಸ್ 0 × 2 0 ನೆಕ್ಸ್ಟ್ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್ 1 × 5 5 ಪ್ಲಸ್ 0 × 1 0 ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್ 3 × 3 9 ಪ್ಲಸ್ 2 × 2 4 ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್ 3 × 5 15 ಪ್ಲಸ್ 2 × 1 2 ಸೋ ದಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು 3 + 0 3 5 + 0 5 9 + 4 13 15 + 2 17 ದಿಸ್ ಈಸ್ ಎ ಇಂಟು ಬಿ ನೆಕ್ಸ್ಟ್ ಏನು ಕೇಳಿದರೆ ಬಿ ಇಂಟು ಎ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ ಬಿ ಇಂಟು ಎ ಅಂದರೆ ಬಿ ಮ್ಯಾಟ್ರಿಕ್ಸ್ನ ಫಸ್ಟ್ ಬರೀರಿ ಬಿ ಈಸ್ 3 5 2 1 ಮ್ಯಾಟ್ರಿಕ್ಸ್ ಇಂಟು ಎ ಮ್ಯಾಟ್ರಿಕ್ಸ್ 1 0 3 2 ಸೊ ಅಗೇನ್ ರೋ ಇಂಟು ಕಾಲಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ 3 × 1 3 ಪ್ಲಸ್ 5 × 3 15 ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್ 3 × 0 0 ಪ್ಲಸ್ 5 × 2 10 ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್ 2 × 1 2 ಪ್ಲಸ್ 1 × 3 3 ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ಕಾಲಮ್ 2 × 0 0 ಪ್ಲಸ್ 1 × 2 2 ಸೋ ದಟ್ ಬಿ ಇಂಟು ಎ ಮ್ಯಾಟ್ರಿಕ್ಸ್ ಈಸ್ 3 + 15 18 0 + 10 10 2 + 3 5 0 + 2 2 ದಿಸ್ ಈಸ್ ಬಿ ಇಂಟು ಎ ಮ್ಯಾಟ್ರಿಕ್ಸ್ ಸೊ ಅಬ್ಸರ್ವ್ 1 & 2 ಎ ಇಂಟು ಬಿ ಏನು ಬಂದಿದೆ 3 5 13 17 ಬಿ ಇಂಟು ಎ ಏನು ಬಂದಿದೆ 18 10 5 2 ಈಕ್ವಲ್ ಇದೆನಾ ಆರ್ಡರ್ ವೈಸ್ ಈಕ್ವಲ್ ಇದೆ ಇದು 2 × 2 ಇದು 2 × 2 ಆರ್ಡರ್ ಸೇಮ್ ಇದೆ ಬಟ್ ಕರೆಸ್ಪಾಂಡಿಂಗ್ ನಂಬರ್ಸ್ ಆರ್ ನಾಟ್ ಸೇಮ್ ನೋಡಿರಿ ಕರೆಸ್ಪಾಂಡಿಂಗ್ ನಂಬರ್ಸ್ ಸೇಮ್ ಇಲ್ಲ ಹಾಗಾಗಿ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ ಇಂಟು ಬಿ ಈಸ್ ಈಕ್ವಲ್ ಟು ಕಮ್ಯುಟೇಟಿವ್ ಲಾ ಇದು ಕಮ್ಯುಟೇಟಿವ್ ಲಾ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ ಬರಬೇಕು ಅಂತ ಏನಿಲ್ಲ ಸಮಟೈಮ್ಸ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ ಸಮಟೈಮ್ಸ್ ಎ ಇಂಟು ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಇಂಟು ಎ ಯು ಹ್ಯಾವ್ ಟು ಚೆಕ್ ಸೊ ದಿಸ್ ಈಸ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಿಸಸ್ ನಾವು ಕಮ್ ಟು ದ ಅಪ್ಲಿಕೇಶನ್ಸ್ ಇನ್ವರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಸೊ ಇನ್ವರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಇದರಲ್ಲಿ ವಿ ಹ್ಯಾವ್ ಟು ಸ್ಟಡಿ ಫಸ್ಟ್ ಮೈನರ್ ಆ್ಯಂಡ್ ಕೋ ಫ್ಯಾಕ್ಟರ್ ಆಫ್ ಆ್ಯನ್ ಎಲಿಮೆಂಟ್ ಮೈನರ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಮೈನರ್ಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಸೊ ಏನು ಮೈನರ್ಸ್ ಅಂದ್ರೇನು ಕೋ ಫ್ಯಾಕ್ಟರ್ಸ್ ಅಂದ್ರೇನು ನಾವು ಫಸ್ಟ್ ಕಲಿಯೋಣಂತೆ ಇನ್ ಆರ್ಡರ್ ಟು ಸ್ಟಡಿ ಮೈನರ್ಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಸ್ಕ್ವಯರ್ ಮ್ಯಾಟ್ರಿಕ್ಸೇ ಆಗಿರಬೇಕು ಸೊ ಎ ಇಸ್ ಈಕ್ವಲ್ ಟು ಎ 1 ಬಿ 1 ಸಿ 1 ಎ 2 ಬಿ 2 ಸಿ 2 ಎ 3 ಬಿ 3 ಸಿ 3 ಇಟ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಫಾರ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಡಿಫೈನ್ ಮೈನರ್ಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಮೈನರ್ ಅಂದ್ರೇನು ಕೋ ಫ್ಯಾಕ್ಟರ್ ಅಂದ್ರೇನು
ಇಲ್ಲಿ ಫಸ್ಟ್ ಮೈನರ್ಸ್ ಹೋಗೋಣಂತೆ. ಮೈನರ್ ಆಫ್ ಎನ್ ಎಲಿಮೆಂಟ್ ಇನ್ ಎ ಡೆಟ ಈಸ್ ದಿ ಡೆಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಡಿಲೀಟಿಂಗ್ ದಿ ರೋ ಆ್ಯಂಡ್ ಕಾಲಮ್ ಕಂಟೈನಿಂಗ್ ದಟ್ ಎಲಿಮೆಂಟ್. ಸೊ ಮೈನರ್ ಮೀನ್ಸ್ ಮೈನರ್ ಆಫ್ ಎನಿ ಎಲಿಮೆಂಟ್ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ದಿ ಡೆಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಡಿಲೀಟಿಂಗ್ ದಿ ರೋ ಆ್ಯಂಡ್ ಕಾಲಮ್ ಕಂಟೈನಿಂಗ್ ದಟ್ ಎಲಿಮೆಂಟ್. ಸೊ ಇಲ್ಲಿ ನಾನು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಎಲಿಮೆಂಟ್ಸ್ ಎಷ್ಟಿದ್ದಾವೆ? 9 ಇದ್ದಾವೆ. ಅದರಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? A1. ಮೈನರ್ ಆಫ್ A1, ಮೈನರ್ ಆಫ್ ಎನ್ ಎಲಿಮೆಂಟ್ A1 ಈಸ್ ದಿ ಡೆಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಡಿಲೀಟಿಂಗ್ ದಿ ರೋ ಆ್ಯಂಡ್ ಕಾಲಮ್ ಕಂಟೈನಿಂಗ್ ದಟ್ ಎಲಿಮೆಂಟ್. A1 ಇರೋ ರೋ, A1 ಇರೋ ಕಾಲಮ್ನ ಡಿಲೀಟ್ ಮಾಡಿದರೆ ನಿಮಗೆ ಮ್ಯಾಟ್ರಿಕ್ಸ್ ಯಾವುದು ಸಿಗುತ್ತೆ? B2, C2, B3, C3. ಆ ಮ್ಯಾಟ್ರಿಕ್ಸಿಂದ ಡೆಟರ್ಮಿನೆಂಟ್ ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡಿರಿ. ದಟ್ ವ್ಯಾಲ್ಯೂ ಈಸ್ ಕಾಲ್ಡ್ ದ ವ್ಯಾಲ್ಯೂ B2, C3, -C2, B3 ಈಸ್ ಕಾಲ್ಡ್ ದಿ ಮೈನರ್ ಆಫ್ A1. ಇಫ್ ದಿಸ್ ವ್ಯಾಲ್ಯೂ ಈಸ್ ಮಲ್ಟಿಪ್ಲೈಡ್ ವಿತ್ ಪ್ರಾಪರ್ ಸೈನ್ ಇಟ್ ಈಸ್ ಕಾಲ್ಡ್ ಕೋಫ್ಯಾಕ್ಟರ್. ಸೊ ಕೋಫ್ಯಾಕ್ಟರ್ ಆಫ್ A1 ಈಸ್ ಈಕ್ವಲ್ ಟು ಪ್ಲಸ್ ಆಫ್ B2, C3, -C2, B3 ಪ್ರಾಪರ್ ಸೈನ್. ಸೊ ಹೌ ಟು ರೈಟ್ ಪ್ರಾಪರ್ ಸೈನ್ ಫಾರ್ ಮೈನರ್ಸ್ ಆಫ್ ಎಲಿಮೆಂಟ್ಸ್ ಆಫ್ A? ಸೊ ಐ ವಿಲ್ ಗಿವ್ ದ ಫಾರ್ಮುಲಾ. ಇಲ್ಲಿ ನಿಮಗೆ A ಮ್ಯಾಟ್ರಿಕ್ಸ್, A ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, 9 ಎಲಿಮೆಂಟ್ಸ್ ಇದ್ದಾವೆ ಅಂತ ಹೇಳಿದೆ. 9 ಎಲಿಮೆಂಟ್ಸ್ಗೆ 9 ಮೈನರ್ಸ್ ಯು ಆರ್ ಹ್ಯಾವಿಂಗ್. ಈಚ್ ಎಲಿಮೆಂಟ್ ಈಸ್ ಹ್ಯಾವಿಂಗ್ ಮೈನರ್, ದಟ್ ಈಸ್ ವೈ 9 ಎಲಿಮೆಂಟ್ಸ್, ಆಲ್ ದಿ 9 ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಮೈನರ್ಸ್. 9 ಮೈನರ್ಸ್ ಬರ್ತವೆ. ಆ ಮೈನರ್ಗಳನ್ನ ಪ್ರಾಪರ್ ಸೈನಿಂದ ಮಲ್ಟಿಪ್ಲೈ ಮಾಡಿದರೆ 9 ಕೋಫ್ಯಾಕ್ಟರ್ಸ್ ಬರ್ತವೆ. ಪ್ರಾಪರ್ ಸೈನ್ ಯಾವುದು? ಫಾರ್ಮುಲಾ ಇಸ್ ದೇರ್. ಫಾರ್ಮುಲಾ ನೋಡ್ರಿ, ಫಸ್ಟ್ ರೋ ಮೈನರ್ಸ್ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಸೈನ್ ಪ್ಲಸ್ ಮೈನಸ್ ಪ್ಲಸ್, ಕರೆಸ್ಪಾಂಡಿಂಗ್ಲಿ ಮಲ್ಟಿಪ್ಲೈ ವಿತ್ ಸೈನ್ ಪ್ಲಸ್ ಮೈನಸ್ ಪ್ಲಸ್. ಮೈನರ್ ಆಫ್ A1 ಮಲ್ಟಿಪ್ಲೈ ವಿತ್ ಪ್ಲಸ್, ಮೈನರ್ ಆಫ್ B1 ಮಲ್ಟಿಪ್ಲೈ ವಿತ್ ಮೈನಸ್, ಮೈನರ್ ಆಫ್ C1 ಮಲ್ಟಿಪ್ಲೈ ವಿತ್ ಪ್ಲಸ್. ಸಿಮಿಲರ್ಲಿ ಸೆಕೆಂಡ್ ರೋ ಮೈನರ್ಸ್ ಮಲ್ಟಿಪ್ಲೈ ವಿತ್ ಪ್ರಾಪರ್ ಸೈನ್ ಮೈನಸ್ ಪ್ಲಸ್ ಮೈನಸ್. ಸೆಕೆಂಡ್ ರೋದಲ್ಲಿ ಬರೋ ಫಸ್ಟ್ ಎಲಿಮೆಂಟ್ A1 ಮೈನರ್ ಮಲ್ಟಿಪ್ಲೈ ವಿತ್ ಮೈನಸ್, ಮೈನರ್ ಆಫ್ B2 ಮಲ್ಟಿಪ್ಲೈ ವಿತ್ ಪ್ಲಸ್, ಮೈನರ್ ಆಫ್ C2 ಮಲ್ಟಿಪ್ಲೈ ವಿತ್ ಮೈನಸ್. ಸಿಮಿಲರ್ಲಿ ಥರ್ಡ್ ರೋ ಮೈನರ್ಸ್ ಆರ್ ಟು ಬಿ ಮಲ್ಟಿಪ್ಲೈಡ್ ವಿತ್ ಪ್ಲಸ್ ಮೈನಸ್ ಪ್ಲಸ್. ಸೊ ದಿಸ್ ಸೈನ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಮೈನರ್ಸ್ ಮಲ್ಟಿಪ್ಲೈಡ್ ವಿತ್ ಪ್ರಾಪರ್ ಸೈನ್ ಟು ಗೆಟ್ ಕೋಫ್ಯಾಕ್ಟರ್ಸ್. ಸೊ ದೇರ್ ಆರ್ 9 ಕೋಫ್ಯಾಕ್ಟರ್ಸ್. ಸೊ ದೋಸ್ 9 ಕೋಫ್ಯಾಕ್ಟರ್ಸ್ ಯು ಪುಟ್ ದಮ್ ಇನ್ ದ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್. ಆ 9 ಎಲಿಮೆಂಟ್ಸ್ಗೆ ನೀವು 9 ಕೋಫ್ಯಾಕ್ಟರ್ಗಳನ್ನ ನೀವು ತೆಗಿತೀರಲ್ಲ, ಅವನ್ನ ಮ್ಯಾಟ್ರಿಕ್ಸ್ ಫಾರಮಲ್ಲಿ ಬರೆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಆಫ್ ಕೋಫ್ಯಾಕ್ಟರ್ಸ್ ಆಫ್ ಮ್ಯಾಟ್ರಿಕ್ಸ್ ಆಫ್ ಕೋಫ್ಯಾಕ್ಟರ್ಸ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್ A. ಫಾರ್ ಎಕ್ಸಾಂಪಲ್ A1, B1, C1 ಕೋಫ್ಯಾಕ್ಟರ್ಸ್ ಆರ್ ಪ್ಲಸ್ A1 ಮೈನಸ್ A2 ಪ್ಲಸ್ A3. ರೈಟ್ ದೆಮ್ ಆಸ್ ಫಸ್ಟ್ ರೋ. ಸಿಮಿಲರ್ಲಿ ಸೆಕೆಂಡ್ ರೋ ಕೋಫ್ಯಾಕ್ಟರ್ಸ್, ಸೇ ಫಾರ್ ಎಕ್ಸಾಂಪಲ್ ದೇ ಆರ್ B1, B2, B3 ಮೈನಸ್ B1 ಪ್ಲಸ್ B2 ಮೈನಸ್ B3. ಥರ್ಡ್ ರೋ ಕೋಫ್ಯಾಕ್ಟರ್ಸ್ ಆರ್ ಇಫ್ ದೇ ಆರ್ ರೆಪ್ರೆಸೆಂಟೆಡ್ ಬೈ C1 ಪ್ಲಸ್ C1 ಮೈನಸ್ C2 ಪ್ಲಸ್ C3. ದಿಸ್ ಡೆಟರ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್ ಆಫ್ ಕೋಫ್ಯಾಕ್ಟರ್ಸ್.
here 9 elements 9 elements iddu aa 9 elements gu cofactors na neevu find out maadidmele write them in the form of matrix first row cofactors write as first row second row cofactors write as second row third row cofactors write as third row that matrix is called matrix of cofactors then if you interchange rows and columns of this matrix of cofactors ee matrix of cofactors en bandide ee matrix ind row column na interchange madidre you are getting adjoint of a matrix A nodri interchange row and column plus A1 minus A2 plus A3 minus B1 plus B2 minus B3 plus C1 minus C2 plus C3 this matrix is called adjoint of a matrix A then inverse now inverse find out madbekala inverse of a square matrix A is given by that represented by this symbol A inverse is given by the formula 1 by determinant value of the matrix into adjoint of A this is the formula to find A inverse inverse of a square matrix is given by the formula 1 by determinant value of A multiplied with adjoint of A so this is the inverse of a square matrix now square matrix ge matra adjoint matte inverse na find out madabodu bere order idre other than square matrix ge we cannot find out inverse and adjoint so in the next class idr bagge problems madustini again there I will explain how to find minors how to find cofactors how to find adjoint and inverse